ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರ, ಇವತ್ತಿನ ಸಂಚಿಕೆಯಲ್ಲಿ ಲಿವರನ್ನು ಸ್ವಚ್ಛಗೊಳಿಸೋದು ಹೇಗೆ, ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಲಿವರಿನ ಮಹತ್ವವನ್ನು ನಾವು ತಿಳ್ಕೊಂಡ್ರೆ ಲಿವರನ್ನು ಸ್ವಚ್ಛ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ನಮ್ಮ ಅರಿವಿಗೆ ಬರ್ತದೆ. ಲಿವರ್ ಅಂತಕ್ಕಂಥದ್ದು ನಮ್ಮ ಶರೀರದ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಾಬಾಲಿಸಮ್ ಅಂತಕ್ಕಂಥ ಒಂದು ಫಂಕ್ಷನ್ಸ್ ಇರ್ತದೆ. ಅಂದರೆ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಎಲ್ಲ ಹಂತಗಳಲ್ಲೂ ಕೂಡ ಸುಮಾರು 108 ಹಂತದಲ್ಲಿ ನಮ್ಮ ಆಹಾರ ಜೀರ್ಣ ಆಗ್ತದೆ. ಆ ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾಗಿರುವ ಅಗ್ನಿತತ್ವದ ಮೂಲ ಕೇಂದ್ರ ಅಂತ ನಾವು ಹೇಳ್ಬೋದು ಲಿವರನ್ನು, ನಮ್ಮ ಆಯುರ್ವೇದದ ಸಿದ್ಧಾಂತದ ಪ್ರಕಾರ. ಹಾಗೂ ಇಂದಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ಹೇಳೋದಾದರೆ HCL, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಕ್ಕಂಥ ಒಂದು ಬಾಯಿಲ್ ಜ್ಯೂಸ್ ಹಲವಾರು ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಒಂದು ಪ್ರಮುಖ ಕೇಂದ್ರ. ಮನುಷ್ಯನಿಗೆ ರೋಗಗಳು ಬರಲಿಕ್ಕೆ ಪ್ರಧಾನ ಕಾರಣನೇ ತಿಂದಿರುವ ಆಹಾರ ಅಜೀರ್ಣವಾಗ್ತದೆ. ಯಾವಾಗ ತಿಂದಿರುವ ಆಹಾರ ಅಜೀರ್ಣ ಆಗ್ತದೆ, ಅದರಿಂದನೇ ಶರೀರದಲ್ಲಿ ರೋಗಗಳ ಉತ್ಪತ್ತಿ ಆಗ್ತದೆ. ಯಾವಾಗ ಅಜೀರ್ಣ ಆಗ್ತದೆ ಆವಾಗ ಶರೀರದಲ್ಲಿ ಟಾಕ್ಸಿನ್ ಅಂತಕ್ಕಂಥದ್ದು, ನಾವು ಇಂಗ್ಲೀಷ್ನಲ್ಲಿ ಅದನ್ನು ಟಾಕ್ಸಿನ್ ಅಂತ ಕರಿತೇವೆ, ಕನ್ನಡದಲ್ಲಿ ಅದನ್ನು ಹೊಲಸ್ಸು ಅಂತ ಕರಿತೇವೆ, ಆ ಹೊಲಸ್ಸು ಶರೀರದಲ್ಲಿ ಸಂಗ್ರಹಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಜೀರ್ಣವಾದಾಗ. ಯಾವಾಗ ಶರೀರದಲ್ಲಿ ಹೊಲಸು ಸಂಗ್ರಹಣೆ ಆಗುತ್ತೆ ಅದು ರೋಗ ಉತ್ಪತ್ತಿಗೆ ಮೂಲ ಕಾರಣ ಅಂತ ನಮ್ಮ ಆಯುರ್ವೇದ ಸಿದ್ಧಾಂತವೂ ಹೇಳ್ತದೆ, ಮಾಡರ್ನ್ ಮೆಡಿಕಲ್ ಸೈನ್ಸು ಹೇಳ್ತದೆ. ಯಾವುದೇ ಒಂದು ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ನೀವು ಗಮನಿಸಿದಾಗ, ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಯೋಗ ಸೈನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಹೇಳೋದು ಮೊದಲಾಗಿ ನಮ್ಮ ಶರೀರ ಏನಾಗಿರಬೇಕು, ಸ್ವಚ್ಛ ಇರಬೇಕು. ದ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಅದನ್ನೆಲ್ಲ ಸೈನ್ಸ್ಗಳು ಒಪ್ಕೊಳ್ತವೆ. ಅಂದರೆ ದ ಅಕ್ಯುಮಿಲೇಷನ್ ಅಂದರೆ ಶರೀರದಲ್ಲಿ ಸಂಗ್ರಹಣೆ ಆಗುವುದು, ಫಾರಿನ್ ಮ್ಯಾಟರ್ಸ್ ಅಂತೇಳಿದರೆ ಹೊಲಸು, ಫಾರಿನ್ ಮ್ಯಾಟರ್ಸ್ ಅಂತೇಳಿದ್ರೇನು ಹೊಲಸು, ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಅಂದರೆ ಶರೀರದಲ್ಲಿ ಹೊಲಸು ಸಂಗ್ರಹಣೆ ಆಗುವುದು, ಇಟ್ಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂದರೆ ರೋಗಗಳ ಉತ್ಪತ್ತಿಗೆ ಇದು ಮೂಲ ಕಾರಣ. ಇದು ಶರೀರದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ವಚ್ಛತೆಯನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಇರತಕ್ಕಂಥ ಮೂಲ ಶಕ್ತಿ ಅಂತ ಹೇಳ್ಬೋದು ಲಿವರನ್ನು. ನಾವು ತಿಂದಿರುವ ಆಹಾರ ಸಣ್ಣ ಕರುಳಿನಲ್ಲಿ ಜೀರ್ಣ ಆಗಬೇಕು, ಅವುಗಳು ಸಪ್ತ ಧಾತುಗಳಾಗಬೇಕು. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳಾಗಬೇಕು. ಆಗಲಿಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂಥ ಶಕ್ತಿನೇ ನಮ್ಮ ಲಿವರ್. ಲಿವರಿನ ಆ ಒಂದು ಜೀರ್ಣಾಂಗ ವ್ಯವಸ್ಥೆಯ ಎಲ್ಲ ಎಂಜೈಮ್ಸ್ಗಳ ಒಂದು ಆ ಬೈಲ್ ಜ್ಯೂಸ್ಗಳ ಸಹಾಯದಿಂದನೇ ನಮ್ಮ ಕರುಳು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಸಪ್ತ ಧಾತುಗಳ ಉತ್ಪತ್ತಿಗೆ ಮೂಲ ವಸ್ತುಗಳನ್ನು ಏನು ಮಾಡ್ತದೆ ಅಂತೇಳಿದರೆ ಉತ್ಪತ್ತಿ ಮಾಡ್ತದೆ. ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ನಿಮಗೆ ತಿಳಿಯೋಂಗೆ ಹೇಳಬೇಕು ಅಂತೇಳಿದರೆ, ನಮ್ಮಲ್ಲಿರ್ತಕ್ಕಂಥ ಈ ಒಂದು ಪೋಷಕಾಂಶಗಳನ್ನು ಸಮರ್ಪಕವಾಗಿ ಶರೀರಕ್ಕೆ ಬೇಕಾಗುವ ಹಾಗೆ ಉತ್ಪತ್ತಿ ಮಾಡುವ ಮೂಲ ಕೆಲಸ ನಡೀತಕ್ಕಂಥದ್ದು ಲಿವರ್ನಿಂದ. ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಸಮರ್ಪಕವಾಗಿ ಶರೀರಕ್ಕೆ ಬೇಕಾಗುವ ವ್ಯವಸ್ಥೆಯಲ್ಲಿ ಒದಗಿಸುವ ಕೆಲಸವನ್ನು ಲಿವರ್ ಮಾಡ್ತದೆ. ಅದನ್ನು ಉತ್ಪತ್ತಿ ಮಾಡುವ ಕೆಲಸವನ್ನು ಆಹಾರದಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು, ಎಕ್ಸ್ಟ್ರಾಕ್ಟ್ ಅಂದರೆ ಆಹಾರದಿಂದ ಆ ಒಂದು ಪದಾರ್ಥಗಳನ್ನು ಶರೀರಕ್ಕೆ ಬೇಕಾಗುವ ಹಾಗೆ
ಉತ್ಪತ್ತಿ ಮಾಡುವ ಕೆಲಸವನ್ನು ಲಿವರ್ ಮಾಡ್ತದೆ. ಅಂದರೆ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು, ಜೀವನಕ್ಕೆ ಬೇಕಾಗಿರತಕ್ಕಂಥ ಮೂಲ ಶಕ್ತಿ ನಮ್ಮ ಲಿವರ್ನಿಂದ ನಮ್ಗೆ ಸಿಗ್ತದೆ. ಸಪ್ತಧಾತುಗಳಂತ ಹೇಳಿದೆ, ಅವುಗಳಂತ ಹೇಳಿದ್ರೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ. ಈ ಸಪ್ತಧಾತುಗಳನ್ನು ಶರೀರದಲ್ಲಿ ಭ್ರಮಣ ಮಾಡತಕ್ಕಂಥ, ಶೋಧನೆ ಮಾಡತಕ್ಕಂಥ, ಬಲ್ಯ ಮಾಡತಕ್ಕಂಥ ಕೆಲಸವನ್ನು ಲಿವರ್ ಮಾಡ್ತದೆ. ಲಿವರು ಶರೀರದಲ್ಲಿ ಬಲ ತುಂಬುತ್ತದೆ, ಶರೀರಕ್ಕೆ ವಿಕಾಸವನ್ನು ಕೊಡುತ್ತೆ, ಇದು ಶರೀರವನ್ನು ಸ್ವಚ್ಛ ಮಾಡುತ್ತೆ. ಅದ್ಭುತ. ಶರೀರದ ಬಲಕ್ಕೂ ಇದು ಕಾರಣ, ಶರೀರ ಬೆಳವಣಿಗೆ ಆಗಲಿಕ್ಕೂ ಇದೇ ಕಾರಣ, ಶರೀರ ಸ್ವಚ್ಛ ಆಗಲಿಕ್ಕೂ ಇದೇ ಕಾರಣ. ಅಂದರೆ ಮೂಲ ಕೇಂದ್ರ ಅಂತ ಇದು ಶರೀರಕ್ಕೆ. ನಾವು ತಿಂದಿರತಕ್ಕಂಥ ಕೆಮಿಕಲ್ಗಳು ಶರೀರಕ್ಕೆ ಹಾನಿ ಮಾಡಬಾರ್ದು ಅಂಥೇಳಿ ಅದು ತನ್ನಲ್ಲೇ ಇಟ್ಕೊಳ್ತದೆ. ಶರೀರದಲ್ಲಿ ಗ್ಲೈಕೋಜೆನ್ ಅಂತಕ್ಕಂಥ ಅಂಶ ಜಾಸ್ತಿ ಸಂಗ್ರಹಣೆ ಆಗಿ ಶುಗರ್ ಬರಬಾರ್ದು ಅಂಥೇಳಿ ಅದು ತನ್ನಲ್ಲೇ ಇಟ್ಕೊಳ್ತದೆ. ಅದು ಜಾಸ್ತಿ ಸಂಗ್ರಹಣೆ ಆಗಿ 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 ಫ್ಯಾಟಿ ಲಿವರ್ ಆಗಿ, ಲಿವರ್ ಸರ್ವಿಸಸ್ ಆಗಿ ತುಂಬ ತೊಂದರೆಗಳಾಗ್ತವೆ. ಅಷ್ಟಾದರೂ ಕೂಡ ಶರೀರದಲ್ಲಿ ವಿಷವನ್ನು ಸ್ಪ್ರೆಡ್ ಮಾಡದೇ ಇರೋ ರೀತಿಯಲ್ಲಿ ಶರೀರವನ್ನು ರಕ್ಷಣೆ ಮಾಡುತ್ತೆ. ತಾನು ತೊಂದರೆ ಅನುಭವಿಸಿದರೂ ತೊಂದರೆ ಇಲ್ಲ, ಶರೀರದ ಯಾವ ಅಂಗಾಂಗಗಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ವಿವೇಕಶೀಲತೆಯ ಕೆಲಸವನ್ನು, ಪ್ರಾಮಾಣಿಕ ತ್ಯಾಗದ ಕೆಲಸವನ್ನು ಲಿವರ್ ಮಾಡ್ತದೆ ಅಂತ ಹೇಳ್ಬೋದು. ಯಾವುದೇ ಒಂದು ಕೆಮಿಕಲ್ ಆಗಿರ್ಬೋದು ಅದನ್ನು ಶರೀರಕ್ಕೆ ಇದು ಬಿಡೋದಿಲ್ಲ, ಬೇಗ ಅದನ್ನು ಡೋಸೇಜ್ ಜಾಸ್ತಿ ಕೊಡ್ತಾರೆ. ಅದಕ್ಕೆ ಫಸ್ಟ್ ಫಾಸ್ ಎಫೆಕ್ಟ್ ಅಂತ ಹೇಳ್ತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ. ಅದನ್ನು ಹೇಳ್ತಾ ಹೋದರೆ ಬಹಳ ಟೈಮ್ ತೊಗೊಳುತ್ತೆ. ಅಂದರೆ ಕಮ್ಮಿ ಡೋಸೇಜ್ ಕೊಟ್ಟಾಗ ಆ ಕೆಮಿಕಲ್, ಯಾವುದೇ ಕೆಮಿಕಲ್ ಔಷಧಿಯನ್ನು ಲಿವರು ಹೊರಗಡೆ ಬಿಡೋದಿಲ್ಲ ರಕ್ತದಲ್ಲಿ. ಅದು ಯಾವಾಗ ಬ್ಲಡ್ಡಲ್ಲಿ ಹೋಗ್ತದೆ ಅವಾಗ ಆ್ಯಕ್ಷನ್ ಆಗ್ತದೆ, ಆವಾಗ ಸಿಂಪ್ಟಮ್ಸ್ ಕಮ್ಮಿ ಆಗ್ತವೆ. ಅದಕ್ಕಾಗಿ ಡೋಸೇಜ್ ಕಮ್ಮಿ ಕೊಟ್ಟಾಗ ಅದು ಬಾಡಿಯಲ್ಲಿ, ಈಗ ಥೈರಾಯ್ಡ್ಗೆ, ಬಿ ಪಿಗೆ, ಶುಗರ್ಗೆ ಏನೋ ಮೆಡಿಸನ್ ತಗೊಳ್ಳಿರ್ತೇವೆ, ಅದು ಬಾಡಿಯಲ್ಲಿ ಅದು ರಿಯಾಕ್ಟ್ ಮಾಡಬೇಕಂತೇಳಿ ಬ್ಲಡ್ಡಿಗೆ ಬರಬೇಕು. ಅದನ್ನು ಬ್ಲಡ್ಡಿಗೆ ಬರಲಿಕ್ಕೆ ಲಿವರು ಬಿಡೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಡಾಕ್ಟರ್ಗಳು, ಹೆವಿ ಡೋಸೇಜನ್ನು ಕೊಡ್ತಾರೆ. ಅದು ಲಿವರನ್ನು ಒಂದು ಲಿವರಿನ ಕೆಪಾಸಿಟಿಯನ್ನು ಮೀರಿ ಅದು ಹಿಡ್ಕೊಳ್ಳಿಕ್ಕೆ ಆಗದಿರೋಷ್ಟು ಒಂದು ವ್ಯವಸ್ಥೆಯಲ್ಲಿದ್ದಾಗ ಆ ಕೆಮಿಕಲ್ ಹೊರಗಡೆ ಬರ್ತದೆ. ಆವಾಗ ಅದು ನಮ್ಮ ಆ ಒಂದು ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡುತ್ತೆ, ಕ್ಯೂರ್ ಮಾಡೋದಿಲ್ಲ. ಅದಕ್ಕಾಗಿ ಲಿವರ್ ಅಂತಕ್ಕಂಥ ಈ ಮೂಲ ಶಕ್ತಿ ಕೇಂದ್ರ, ನಮ್ಮ ಶರೀರದ ಪ್ರಮುಖವಾಗಿರ್ತಕ್ಕಂಥ ಒಂದು ಫಂಕ್ಷನ್ಸ್, ಮೆಟಾಬಾಲಿಕ್ ಫಂಕ್ಷನ್ಸ್ ಏನಿರ್ತವೆ ಅವುಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ, ಇದನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಲಿವರ್ನಿಂದನೇ ಹೆಪಟೈಟಿಸ್ ಸಮಸ್ಯೆ ಬರ್ತಕ್ಕಂಥದ್ದು, ಲಿವರ್ನಿಂದನೇ ಕ್ರಾನಿಕ್ ಲಿವರ್ ಡಿಸೀಸ್ಗಳು, ಲಿವರ್ ಸರ್ವಿಸಸ್ಸು, ಲಿವರ್ ಕ್ಯಾನ್ಸರು ಇಂಥವೆಲ್ಲ ಬರ್ತಕ್ಕಂಥದ್ದು. ಲಿವರ್ನಿಂದನೇ ಹೃದಯ ವೀಕ್ ಆಗುತ್ತೆ, ಲಿವರ್ ವೀಕ್ ಆದರೆ ಮೆದುಳು ವೀಕ್ ಆಗುತ್ತೆ, ಲಿವರ್ ವೀಕ್ ಆದರೆ ಬಿ ಪಿ, ಡಯಾಬಿಟಿಸ್, ಸಂಧಿವಾತ, ಆಮೇಲೆ ಕಿಡ್ನಿ ಸಮಸ್ಯೆಗಳು, ಚರ್ಮದ ರೋಗಗಳು, ಲಿವರ್ ವೀಕ್ ಆದರೆ ಕಣ್ಣಿನ ರೋಗಗಳು, ಲಿವರ್ ವೀಕ್ ಆದರೆ ಶರೀರದಲ್ಲಿ ಸುಮಾರು 300ಕ್ಕೂ ಅಧಿಕ ರೋಗಗಳು ಬರ್ತವೆ. ಬರೀ ನಾವು ಕೆಲವೊಂದಿಷ್ಟು ರೋಗಗಳನ್ನು ಮಾತ್ರ ಸೈನ್ಸಲ್ಲಿ ಹೆಸರಿಸ್ತೇವೆ, ಆದರೆ ಲಿವರ್ ವೀಕ್ ಆದರೆ ಸರ್ವ ರೋಗ ಉತ್ಪತ್ತಿಗೆ ಮೂಲ ಕಾರಣ ಅಂತ ಹೇಳ್ಬೋದು. ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಲಿವರನ್ನು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ಮನೆ ಮದ್ದನ್ನು ಹೇಳ್ತೇನೆ. ಇದನ್ನು ವರ್ಷದಲ್ಲಿ ನಾವು 3 ತಿಂಗಳು ಸೇವನೆ ಮಾಡೋದ್ರಿಂದ ನಮ್ಮ ಲಿವರ್ 100 ವರ್ಷ ಆರೋಗ್ಯವಾಗಿರ್ತದೆ. ಅದೇನು ಅಂದರೆ ಈ ನೆಲ್ಲಿ, ಅದನ್ನು ಕ್ಯುರು ನೆಲ್ಲಿ ಅಂತಲೂ ಕೂಡ ಕರೀತಾರೆ. ಅದನ್ನು ಸಂಸ್ಕೃತದಲ್ಲಿ ಭೂಮಿ ಆಮ್ಲ ಅಂತ ಕರೀತಾರೆ. ಅದನ್ನು ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಎಲೆಗಳು ಚಿಕ್ಕ ಚಿಕ್ಕ ಎಲೆಗಳಿರ್ತವೆ, ಹುಣಸೆ ಎಲೆಯ ರೀತಿಯಲ್ಲೇ ಇರ್ತವೆ. ಆ ಎಲೆಯ ಹಿಂದೆ ಪುಟ್ಟ ಪುಟ್ಟ ಕಾಯಿ ಇರ್ತದೆ. ಕಾಯಿ ನೋಡ್ಕೊಳ್ಳಿ, ಕಾಯಿಯನ್ನು ಗಮನಿಸಿ, ಪುಟ್ಟ ಪುಟ್ಟ ಕಾಯಿ ಇರುತ್ತೆ. ಆ ಕಾಯಿಗಳು ಹೇಗಿರ್ತವೆ, ನೆಲ್ಲಿಕಾಯಿ ರೀತಿಯಲ್ಲಿ ಇರ್ತವೆ, ಸಣ್ಣ ಸಣ್ಣ ಕಾಯಿಗಳು. ಇದು ನೆಲನೆಲ್ಲಿ. ಈ ಥರ ಎಲೆ ಇರುವ ಹಲವಾರು ಸಣ್ಣ ಸಸ್ಯಗಳು ಸಿಗ್ತವೆ, ಆದರೆ ಹಿಂದೆ ಈ ಕಾಯಿ ಇರಬೇಕು. ಅಂದರೆ ಅದು ನೆಲನೆಲ್ಲಿ. ಇದು ಹೊಲಗದ್ದೆಗಳಲ್ಲಿ ಹೆಚ್ಚಾಗಿ ಬೆಳೆದಿರ್ತದೆ. ಇದನ್ನು ಕಳೆಯ ಗಿಡ, ಕಳೆಯ ಸಸ್ಯ ಅಂತ ಕಿತ್ತು ಬಿಸಾಕ್ತಾ ಇರ್ತಾರೆ. ಇದು ಕಳೆಯ ಸಸ್ಯ ಅಲ್ಲ,
ಇದು ನಮ್ಮ ಶರೀರದ ಕೊಳೆಯನ್ನು ತೊಳೆಯುವ ಸಸ್ಯ. ಇದನ್ನು ಸರಿಯಾಗಿ ತಿಳ್ಕೊಬೇಕು. ಹಾಗಾಗಿ ಈ ಒಂದು ಸಸ್ಯವನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಬರೀ ಲಿವರ್ ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಕಮ್ಮಿ ಆಗ್ತದೆ, ರಕ್ತ ಶುದ್ಧಿ ಆಗುತ್ತೆ, ಕಿಡ್ನಿ ಸ್ವಚ್ಛ ಆಗುತ್ತೆ, ಹೃದಯ ಸ್ವಚ್ಛ ಆಗುತ್ತೆ, ಮೆದುಳು ಸ್ವಚ್ಛ ಆಗುತ್ತೆ, ಸ್ಕಿನ್ ಸೆಲ್ಸ್ಗಳು ಸ್ವಚ್ಛ ಆಗ್ತವೆ, ಇಡೀ ಶರೀರವನ್ನು ಸ್ವಚ್ಛ ಮಾಡುತ್ತಿದ್ದು ಲಿವರಿಗೆ ಮೂಲವಾಗಿರತಕ್ಕಂಥ ಶಕ್ತಿಯನ್ನು ತುಂಬುವುದರ ಜೊತೆಗೆ ಲಿವರ್ನ ಇಂಚಿಂಚು ಭಾಗವನ್ನು ಕೂಡ ಸ್ವಚ್ಛ ಮಾಡುವ ದಿವ್ಯಶಕ್ತಿ ಇದರಲ್ಲಿದೆ. ಅದಕ್ಕೆ ಇದನ್ನು ಹೇಗೆ ಉಪಯೋಗ ಮಾಡೋದು ಅಂತ ಹೇಳಿದರೆ, ಈ ಒಂದು ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ರಸ ತೆಗಿಬೇಕು. ಆ ರಸವನ್ನು ಏನು ಮಾಡಬೇಕು, ಹಿಂಡಬೇಕು, ಚಟ್ನಿ ಥರ ಮಾಡಿ ಅದನ್ನು ಜಜ್ಜಿ ರಸವನ್ನು ಹಿಂಡಬೇಕು ಬಟ್ಟೆಗೆ ಹಾಕಿ. ಆ ರಸ ಎಷ್ಟಿರಬೇಕು ಅಂತ ಹೇಳಿದರೆ ಕನಿಷ್ಠ ಒಂದು 30-50 ml ಇರಬೇಕು, ಗರಿಷ್ಠ 70 ml ವರೆಗೂ ಇದನ್ನು ಕುಡಿಬೋದು. ಇಷ್ಟು ಸಾಲಿಡ್ ರಸವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಜಾಯಿಂಡಿಸ್ ಇರೋರು ಬಹಳ ಬೇಗ ಗುಣ ಆಗಿದ್ದಾರೆ ಇದರಿಂದ, ಫ್ಯಾಟಿ ಲಿವರ್ ಇರೋರು ಏನೇನೋ ಮೆಡಿಸಿನ್ ತೊಗೊಂಡ್ರು ವಾಸಿ ಆಗಿದ್ರು ಇದರಿಂದ ಬೇಗ ವಾಸಿಯಾಗಿದೆ. ಈವನ್ ಫಸ್ಟ್ ಸ್ಟೇಜಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಲಿವರ್ ಸರಸಿಸಿದರೆ ಅದು ಕೂಡ ಗುಣ ಆಗಿದೆ. ಶರೀರದಲ್ಲಿ ಸಂಪೂರ್ಣವಾಗಿ ಲಿವರಿನ ಬ್ಲಾಕೇಜ್ಗಳನ್ನು ಸರಿ ಮಾಡುವ ದಿವ್ಯಶಕ್ತಿ ಇದರಲ್ಲಿದೆ. ಇದನ್ನು 3 ತಿಂಗಳು ಬಳಸೋದು, 3 ತಿಂಗಳು ನಿರಂತರವಾಗಿ ಬಳಸ್ಬೋದು. ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಬಳಸ್ಬೋದು. ಅದ್ಭುತವಾಗಿ ವೆಯ್ಟ್ ಲಾಸ್ ಆಗುತ್ತೆ ಇದನ್ನು ಬಳಸೋದ್ರಿಂದ. ಬೊಜ್ಜು ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದಿದೆ. ಆತ್ಮೀಯರೇ, ಇದು ನಿಮಗೆ ಹಸಿ ಸೊಪ್ಪು ಹಾಗೆ ಹಾಗೆ ಸಿಗಲಿಲ್ಲ ಅಂದರೆ ಇದರದ್ದು ಒರಿಜಿನಲ್ ಎಕ್ಸ್ಟ್ರಾಕ್ಟ್ ಫಾರ್ಮುಲಾದಲ್ಲಿ ನಮ್ಮ ಆಶ್ರಮದಲ್ಲಿ ಚೂರ್ಣಗಳು ಸಿಗ್ತವೆ, ಭೂಮಿ ಅಮ್ಲ ಚೂರ್ಣ. ಆ ಚೂರ್ಣವನ್ನು 1 ಚಮಚ ಚೂರ್ಣವನ್ನು ನೀವು 1 ಲೀಟ್ರ್ ನೀರಿನಲ್ಲಿ ಕುದಿಸಿ, ಆ 1 ಲೀಟ್ರ್ ನೀರು 200 ml ಗಳಿಬೇಕು, ಅದನ್ನು ಸೇವಿಸಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಗೆ. ಅಕಸ್ಮಾತ್ತಾಗಿ ನಿಮಗೆ ಆ ಒಂದು 1 ಲೀಟ್ರಿಂದ 200 ml ಗಳಿಸ್ಲಿಕ್ಕೆ ಸಮಯ ಇಲ್ಲ, ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ 1/2 ಲೀಟ್ರಿನಿಂದ 200 ml ಗಳಿಸಿ ಅದನ್ನು ಸೇವನೆ ಮಾಡೋದು. ಮೊದಲು ಹಸಿ ಸೊಪ್ಪನ್ನು ಹುಡುಕಿ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಿಟಿಯಲ್ಲಿ ವಾಸ ಮಾಡೋರಿಗೆ ಅದು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವರು ಈ ಚೂರ್ಣವನ್ನು ಬಳಸಿಕೊಂಡು ಕೂಡ ನೀವು ಇದರ ಉಪಯೋಗವನ್ನು ತೆಗೆದುಕೊಳ್ಬೋದು, ಲಿವರ್ ಡಿಟಾಕ್ಸನ್ನು ಮಾಡ್ಕೊಳ್ಬೋದು. ಆ ಚೂರ್ಣ ಬೇಕಾದರೆ ನಮ್ಮ ಆಶ್ರಮಕ್ಕೆ ತಾವು ಸಂಪರ್ಕ ಮಾಡ್ಬೋದು. ಆತ್ಮೀಯರೇ, ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣವೇ ಅಶುದ್ಧಿ. ಅದಕ್ಕಾಗಿ ನಾವು ಯೋಗ ಶಿಬಿರವನ್ನು ನಡೆಸ್ತೇವೆ, ಪ್ರತಿ ತಿಂಗಳು 5 ದಿವಸ. ಆ ಯೋಗ ಶಿಬಿರದಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಡ್ತೇವೆ, ಜೀವನ ಸಹಜ ಯೋಗ ಅಂಥೇಳಿ. ಸಹಜ ಜೀವನ ಯೋಗ, ಸಹಜ ಜೀವನದ ಈ ಅನುಭವ ಯೋಗದಲ್ಲಿ ತಾವು ಪಾಲ್ಗೊಳ್ಳೋದ್ರಿಂದ ನಿಮಗೆ ಆಹಾರ ಪದ್ಧತಿ, ಜೀವನ ಪದ್ಧತಿ ಇವೆಲ್ಲವನ್ನು ನಾವು ತಿಳಿಸಿಕೊಡ್ತೇವೆ. ಆಸಕ್ತರು ಆ ಶಿಬಿರಕ್ಕೆ ಕೂಡ ಸೇರಿಕೊಳ್ಳಬಹುದು. ಜೀವನದಲ್ಲಿ ಔಷಧಿಗಳನ್ನು ಮತ್ತು ಆಸ್ಪತ್ರೆಯನ್ನು ಅವಲಂಬಿಸಿ ನಾವು ಬದುಕೋದ್ರಿಂದ ಯಾವತ್ತೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ಅದು ನಮ್ಮ ಆರೋಗ್ಯವನ್ನು ನಾವು ನಮ್ಮ ಮುಷ್ಟಿಲಿ ಇಟ್ಕೊಂಡು ಬದುಕಬೇಕು. ಹಾಗೆ ನಾವು ಆರೋಗ್ಯವನ್ನು ನಮ್ಮ ಜೀವನದಲ್ಲಿ ಸಾಧಿಸಬೇಕು ಅಂದರೆ ನಮಗೆ ಆರೋಗ್ಯದ ಜ್ಞಾನ ಇರಬೇಕು. ಔಷಧಿ ಸೇವನೆ ಮಾಡೋದ್ರಿಂದ, ಆಸ್ಪತ್ರೆಗೆ ಹೋಗೋದ್ರಿಂದ ಆರೋಗ್ಯ ಸಿಗೋದಿಲ್ಲ. ಆರೋಗ್ಯ ಜ್ಞಾನ ಇರಬೇಕು, ಆರೋಗ್ಯ ಜ್ಞಾನದಂತೆ ನಮ್ಮ ನಡೆನುಡಿ ಇರಬೇಕು. ಅಂದಾಗ ಮಾತ್ರ 100 ವರ್ಷಗಳ ಕಾಲ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೆಲ್ತ್ ಎಜುಕೇಷನನ್ನು ಕೊಡ್ತಕ್ಕಂಥ ವಿಶೇಷ ಶಿಬಿರಕ್ಕೆ ಕೂಡ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ, ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥ.